2008ನೇ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಾನು ಬರೆದಿದ್ದು 2009 ರಿಂದ ಇಲ್ಲಿವರೆಗೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾನು ಪ್ರೊಫೆಷನರ್ ಆಗಿ ಎಎಸ್ಪಿ ಆಗಿ ಎಸ್ಪಿ ಆಗಿ ಡಿಸಿಪಿ ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೀನಿ ಏನು ನೂರಾರು ಶಾಲೆಗಳಿಗೆ ಭೇಟಿ ಕೊಡ್ತೀನಿ ನೂರಾರು ಹುಡುಗರ ಜೊತೆ ಸಂವಾದವನ್ನು ಮಾಡ್ತೀನಿ ನನಗೆ ಏನು ಅನ್ಸುತ್ತೋ ಅದನ್ನ ಮಾರ್ಗದರ್ಶನ ನಾನು ಕಲಿತಷ್ಟನ್ನ ಅವರಿಗೆ ಹೇಳ್ಕೊಡ್ತೀನಿ ಏನು ಕಂಡಿದ್ದೀನಿ ಅಂದ್ರೆ ನಮ್ಮಲ್ಲಿ ಕೀಳಿರುವೆ ಭಾವನೆ ಇದೆ ನಮ್ಮನ್ನು ಬಹುದೊಡ್ಡದಾಗಿ ಕಾಡ್ತಾ ಇರೋದು ನನಗದ ಆಗಲ್ಲ ನನಗದು ಸಂಬಂಧಿಸಿದ್ದಲ್ಲ ಐಎಎಸ್ ಐಪಿಎಸ್ ಅನ್ನೋದು ಕೇವಲ ಅಂತವರಿಗೆ ಮಾತ್ರ ಸೀಮಿತ ನಂದು ಯಲಬುರ್ಗ ನಂದು ಕುಷ್ಟಗಿ ನಂದು ಗಂಗಾವತಿ ನಂದು ಇದು ಯಾವುದೋ ಕ್ರಾಸ್ ನಂದು ಇನ್ನೊಂದು ಮುಂಡರಿಗೆ ನಂದು ಗದಗ ನಂದು ಎರಲ್ದಿನ್ನಿ ನನಗೆ ಆಗಲ್ಲ ನಮ್ಮ ಅಪ್ಪ ಕೃಷಿ ಕುಟುಂಬ ನನಗೆ ಇಂಗ್ಲಿಷ್ ಬರಲ್ಲ ನಂದು ಬರೀ ಬಿಎ ಆರ್ಟ್ಸ್ ಅದು ಇಂಗ್ಲಿಷ್ ಅಲ್ಲಿ ಇರುತ್ತಂತೆ ಎಸ್ಎ ನನಗೆ ಗೊತ್ತಾಗಲ್ಲ ಸೈನ್ಸ್ ಅಂಡ್ ಟೆಕ್ನಾಲಜಿ ನನಗೆ ಅರ್ಥ ಆಗಲ್ಲ ಇಂಗ್ಲಿಷ್ ನ್ಯೂಸ್ ಪೇಪರ್ ನನಗೆ ಓದಲಿಕ್ಕೆ ಆಗಲ್ಲ ಶಬ್ದಗಳ ಅರ್ಥ ಮಾಡ್ಕೊಳ್ಳಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಯಾರೋ ಹಂಗಂದ್ರು 4 ವರ್ಷ ಬೇಕಂತೆ 5 ವರ್ಷ ಬೇಕಂತೆ ಇಷ್ಟು ಫೀಸ್ ಕಟ್ಟಬೇಕಂತೆ ಹುಟ್ಟ ಪ್ರತಿಭಾವಂತರಾಗಿರಬೇಕಂತೆ ರ್ಯಾಂಕ್ ಗಳೇ ಇರಬೇಕಂತೆ ಗೋಲ್ಡ್ ಮೆಡಲ್ ಗಳು ಇರಬೇಕಂತೆ ಗೈಡ್ ಮಾಡೋರು ಯಾವಾಗಲೂ ಪಕ್ಕದಲ್ಲೇ ಇರಬೇಕಂತೆ ಸುಳ್ಳಾಡ ಸುಂಟಿ ಕೊಂಬ ಇದೆಲ್ಲ ಶುದ್ಧ ಸುಳ್ಳು ಇದೆಲ್ಲ ಶುದ್ಧ ಸುಳ್ಳು ಶರಣ ಬಸಪ್ಪ ಕಪ್ಪತ್ತನವರ ಅಂತ ಹೇಳಿ ಸಿರಟ್ಟಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ ಶರಣ ಬಸಪ್ಪ ಅವಿಭಜಿತ ಧಾರವಾಡ ಜಿಲ್ಲೆಯ ಜಡ್ಪಿ ಅಧ್ಯಕ್ಷರಾಗಿದ್ದ ಅವರು ದೊಡ್ಡಪ್ಪ ಆ ಹುಡುಗ ಎಸ್ಎಲ್ಸಿ ಫೇಲ್ ಪಿಯುಸಿ ಫೇಲ್ ಡಿಗ್ರಿ ಇಂಗ್ಲಿಷ್ ಫೇಲ್ ಬಿಎಡ್ ಸೀಟ್ ಸಿಗಲಿಲ್ಲ ಎಂಎ ಸೀಟ್ ಸಿಗಲಿಲ್ಲ ಯೂನಿವರ್ಸಿಟಿಯಲ್ಲಿ ಯಾರೋ ಹೇಳಿದ್ರು ಸಂಬಂಧಿಕರು ಯಾರೋ ಒಬ್ಬರು ದೆಹಲಿಯಲ್ಲಿ ಇದ್ದರು ದೆಹಲಿಯಲ್ಲಿ ಹೋದ ಓದ್ದ 1 2 3 4 ಅಟೆಂಪ್ಟ್ ಗಳನ್ನು ಬರೆದ 365ಓ 66ನೋ ರ್ಯಾಂಕಿನೊಂದಿಗೆ 2003 4 ರಲ್ಲಿ ಐಆರ್ಎಸ್ ಅಧಿಕಾರಿಯಾಗಿ ನಮ್ಮ ಊರಿಗೆ ಬಂದ ವಾಪಸ್ ಸಿರಟ್ಟಿಗೆ ಅವನು ಸಿರಟ್ಟಿಗೆ ಬಂದಾಗ ಎಲ್ಲರೂ ಅನ್ನರ ದೇ ಶರಣಪ್ಪ ಐಎಎಸ್ ಆಫೀಸರ್ ಡಿಸಿ ಆಗ್ಯಾನಂತ ಯಾವ ನೀರು ಹಾಸ್ತಿದ್ನಲ್ಲ ಅವನ ಅವನ ನೋಮರಾಯ ರಾತ್ರಿ ಟವಲ್ ಕಟ್ಕೊಂಡ್ಬಿಟ್ಟ ಹಾಲ್ ತಗೊಂಡ ಡೈರಿಗೆ ಹೋಗಿದ್ನಲ್ಲ ಅವನ ಅವನ ಎಸ್ ಎಲ್ ಸಿ ಫೇಲ್ ಆಗಿದ್ನಲ್ಲ ಅವನ ಅವನ ಪಿಯುಸಿ ಫೇಲ್ ಆಗಿದ್ನಲ್ಲ ಅವನ ಬಿಎಡ್ ಸೀಟ್ ಸಿಗಲಿಲ್ಲ ಎಂಎ ಸೀಟ್ ಸಿಗಲಿಲ್ಲ ಅವನ ಓಮರಾಯ ಪಾಸ್ ಆಗಿದ್ದ ನಮ್ಮ ದೊಡ್ಡ ಆಶ್ಚರ್ಯ ದೊಡ್ಡ ಆಶ್ಚರ್ಯ ಓಹೋ ಶರಣ ಬಸಪ್ಪ ಕಪ್ಪತ್ತವರ್ ಐಎಎಸ್ ಆಗಿಬಿಟ್ನ ಇಲ್ಲೇ ಇದ್ದವನು ನೀರ ಹಾಸ್ತವನು ಎಸ್ ಎಲ್ ಸಿ ಫೇಲ್ ಆದವನು ಪಿಯುಸಿ ಫೇಲ್ ಆದವನು ಡಿಗ್ರಿಲಿ ಎಂಬಿ ಆದ ಬಿಎಡ್ ಸೀಟ್ ಸಿಗದಿರೋನು ಅವನು ಮಾಡಿದ ಇಂಗ್ಲಿಷೇ ಅವನು ಬಂದಿರಲಿಲ್ಲ ನಾವ್ ಯಾಕೆ ಆಗಬಾರದು ನಮ್ಮಲ್ಲೇನ್ ಕೊರತೆ ಇದೆ ನೋಡೋಣ ಆಗಿದ್ರೆ ಅವನು ಏನ್ ಓದಿದಾನೆ ಆ ಪರೀಕ್ಷೆ ಸ್ವಲ್ಪ ತಿಳ್ಕೊಳ್ಳೋಣ ಅವನ್ ಎಲ್ಲಿ ಹೋಗಿದಾನೆ ಸ್ವಲ್ಪ ನೋಡೋಣ ಆ ಪ್ರಶ್ನೆ ಪತ್ರಿಕೆಗಳನ್ನ ತರಸೋಣ ಆ ಪುಸ್ತಕಗಳನ್ನ ಒಂದ್ಸಾರಿ ತರಸೋಣ ಆ ಪುಸ್ತಕಗಳನ್ನ ಒಂದ್ಸಾರಿ ತರಸೋಣ ಅವನು ಹ್ಯಾಕ್ ಬರದ ಅವನ ಜೊತೆ ಮಾತನಾಡೋಣ ಅವನು ಕೇಳೋಣ ಅನ್ನೋ ಕುತೂಹಲ ಅವನಿಗೂ ಇನ್ಫೀರಿಯಾರಿಟಿ ಇತ್ತಂತೆ ನಮಗೂ ಇನ್ಫೀರಿಯಾರಿಟಿ ಇತ್ತು 12ನೇ ತರಗತಿ ಬಂದಾಗ ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ನನಗೆ ಗೊತ್ತಿರಲಿಲ್ಲ ಯುಸಿ ಸೆಕೆಂಡ್ ಇಯರ್ ಆರ್ಟ್ಸ್ ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ ಅಂತಹ ಅವಸ್ಥೆಯಲ್ಲೂ ಕೂಡ ಇದನ್ನು ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ನಮ್ಮಲ್ಲಿ ಕೊರತೆ ಇರುವುದು ಇಚ್ಛಾಶಕ್ತಿಗೆ ಸಂಕಲ್ಪಕ್ಕೆ ಒಂದು ವೇಳೆ ನಮ್ಮ ಹೆಜ್ಜೆಗಳು ಸದೃಢ ಆಗಿದ್ರೆ ಆಲೋಚನೆಗಳು ಸಕಾರಾತ್ಮಕವಾಗಿದ್ರೆ ಇಡೀ ಜಗತ್ತು ನಮಗೆ ಸಹಾಯ ಮಾಡುತ್ತಂತೆ ನಮ್ಮ ಗುರಿಯನ್ನ ಸಾಧಿಸಲಿಕ್ಕೆ ನಮ್ಮ ಗುರಿ ಸಾಧಿಸಲಿಕ್ಕೆ